ಹಾಯ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಿಶಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಕೋರುತ್ತಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ಚಪಾತಿ, ರೈಸ್, ಪರೋಟ, ನಾನ್ ಎಲ್ಲದಕ್ಕೂ ಸೈಡ್ ಕಾಂಬಿನೇಷನ್ ಆಗಿ ಹೈದರಾಬಾದಿ ಹೆಗ್ ಕುರ್ಮಾ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದೇ ಥರ ಎಗ್ ಕರಿ ತಿಂದು ಬೋರ್ ಆಗ್ತಿದ್ರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹೈದರಾಬಾದಿ ಹೆಗ್ ಕುರ್ಮಾ ಹೇಗೆ ಮಾಡೋದು ನೋಡ್ಕೊಂಬರೋಣ. ಬನ್ನಿ ಸ್ನೇಹಿತರೆ. ಹೈದರಾಬಾದಿ ಎಗ್ ಕುರ್ಮಾ ಮಾಡೋದಕ್ಕೆ ನಾನು ಇಲ್ಲೊಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಸ್ವಲ್ಪ ಬಿಸಿಯಾಗಲಿ. ಕಡಾಯಿಗೆ ನಾನು 1 ಟೇಬಲ್ ಸ್ಪೂನ್ ಶೇಂಗಾ ಹಾಕೊಳ್ತಾ ಇದ್ದೀನಿ. ನಾನು ಈ ಕಡಾಯಿಗೆ 1 ಟೀಸ್ಪೂನ್ ಬಿಳಿ ಎಳ್ಳು ಹಾಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಗೋಡಂಬಿ ತೆಗೆದುಕೊಂಡಿದ್ದೀನಿ ಕಡಾಯಿಗೆ ಹಾಕೊಬೇಕು. ಗೋಡಂಬಿ ಬದಲು ನೀವು ಬಾದಾಮಿ ಬೇಕಾದ್ರೂ ಹಾಕ್ಬೋದು. ಈಗ ನಾನು ಕಡಾಯಿಗೆ ಹಾಕೊಳ್ತಾ ಇದ್ದೀನಿ. ನಾನು ಈ ಕಡಾಯಿಗೆ 1 ಟೀಸ್ಪೂನ್ ಗಸಗಸೆ ಹಾಕೊಳ್ತಾ ಇದ್ದೀನಿ. ಈಗ ನಾನು 1/2 ಕಪ್ಪು ತೆಂಗಿನಕಾಯಿ ಪೀಸಸ್ ಹಾಕೊಳ್ತಾ ಇದ್ದೀನಿ ಕಡಾಯಿಗೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 2-3 ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸಿ ತೆಂಗಿನಕಾಯಿ ಬದಲು ನೀವು ಒಣ ಕೊಬ್ಬರಿ ಬೇಕಾದರೂ ಹಾಕ್ಬೋದು. ಶೇಂಗಾ, ತೆಂಗಿನಕಾಯಿ, ಗೋಡಂಬಿ, ಗಸಗಸೆ, ಎಳ್ಳೆಲ್ಲ ಡ್ರೈ ರೋಸ್ಟ್ ಆಗಿದೆ. ಈಗ ನಾನು ಸ್ಟವ್ ಆಫ್ ಮಾಡಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ನಾನು ಇದೇ ಕಡಾಯಿಗೆ 2 ಟೀಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಈಗ ನಾನು ಇಲ್ಲಿ 1 ಮೀಡಿಯಂ ಸೈಜ್ ಈರುಳ್ಳಿ ಸ್ಲೈಸ್ ಆಗಿ ಕಟ್ ಮಾಡಿರೋದು ತಗೊಂಡಿದ್ದೀನಿ. ಈಗ ನಾನು ಈ ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನೆಲ್ಲ. ಈರುಳ್ಳಿ ಫ್ರೈ ಆಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಈಗ ನಾನು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೀನಿ. ಜಾರಿಗೆ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿರೋದು ಹಾಕೊಂಡಿದ್ದೀನಿ. ನಾನು ಮಿಕ್ಸಿ ಜಾರಿಗೆ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ನಾನು ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನಾವು ಎಗ್ ರೋಸ್ಟ್ ಮಾಡ್ಕೊಳ್ಳೋಣ. ನಾನು ಇಲ್ಲೊಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ ನಾನು 2 ಟೀಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಈಗ ನಾನು 1/2 ಟೀಸ್ಪೂನ್ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ. 1/2 ಟೀಸ್ಪೂನ್ ಅಚ್ಚಕಾರದ ಪುಡಿ. ಹಾಗೆ ನಾನು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಇಲ್ಲಿ 5 ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಮೊಟ್ಟೆನ ಈ ಥರ ಫ್ರಿಕ್ ಮಾಡಿದ್ದೀನಿ ಎಲ್ಲ ಭಾಗದಲ್ಲಿ, 4 ಭಾಗದಲ್ಲಿ. ಈಗ ನಾನು ಈ ಕಡಾಯಿಗೆ ಹಾಕೊಳ್ತಾ ಇದ್ದೀನಿ. 3 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಸ್ಟವ್ ಆಫ್ ಮಾಡಿ ಫ್ಲೈಟಿಗೆ ತೆಗೆದುಕೊಳ್ಳೋಣ. ಕುರ್ಮಾ ಮಾಡೋದಕ್ಕೆ ನಾನಿಲ್ಲಿ 2 ಪಲಾವಿನ ಎಲೆ, 3 ಲವಂಗ, 1/2 ಇಂಚ್ ಚಕ್ಕೆ, 2 ಏಲಕ್ಕಿ ತಗೊಂಡಿದ್ದೀನಿ. ಈ ಕಡಾಯಿಗೆ ನಾನು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಈಗ ಈ ಮಸಾಲೆಗಳೆಲ್ಲ ಹಾಕ್ಕೊಳ್ಳೋಣ ಎಣ್ಣೆಗೆ. ನಾನು ಈ ಕಡಾಯಿಗೆ 1 ಟೀಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಎಣ್ಣೆ ಎಣ್ಣೆಯಲ್ಲಿ ಫ್ರೈ ಆಗಲಿ. ನಾನು ಈ ಕಡಾಯಿಗೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದ ಹಸಿಟ್ ಮೇಲೆ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಮಿಕ್ಸಿ ಜಾರಿಗೆ ನಾನು 1/2 ಕಪ್ ನೀರು ಹಾಕಿರೋದು ಈ ಕಡಾಯಿಗೆ ಹಾಕೊಳ್ತಾ ಇದ್ದೀನಿ. ಫ್ಲೇಮಲ್ಲಿ ಇಟ್ಕೊಂಡು 5 ನಿಮಿಷ ಕುದಿಸ್ಕೊಳ್ಳೋಣ. ಮಸಾಲೆ ಎಲ್ಲ ಕುದೀತಾ ಇದೆ. ಈಗ ನಾನು 1/2 ಟೀಸ್ಪೂನ್ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ. 1 ಟೀಸ್ಪೂನ್ ಅಚ್ಚಕಾರದ ಪುಡಿ. ನಿಮಗೆ ಖಾರಕ್ಕೆ ತಕ್ಕಂತೆ ನೀವು ಹಾಕ್ಕೊಳ್ಳಿ ಅಚ್ಚಕಾರದ ಪುಡಿ. 1 ಟೀಸ್ಪೂನ್ ಧನಿಯಾ ಪುಡಿ ಹಾಕೊಳ್ತಾ ಇದ್ದೀನಿ. ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ. 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕು. 5 ನಿಮಿಷ ಮಸಾಲೆ ಎಲ್ಲ ಕುದಿಸ್ಕೊಂಡಾಗಿದೆ. ಈಗ ನಾನು 2 ಟೊಮೆಟೊ ಮೀಡಿಯಂ ಸೈಜಿಂದು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಕಡಾಯಿಗೆ 1 ಕಪ್ಪು ಗಟ್ಟಿ ಮೊಸರು ಹಾಕೊಳ್ತಾ ಇದ್ದೀನಿ. ನಾನು ಈ ಕಡಾಯಿಗೆ 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಈ ಕಡಾಯಿಗೆ ಎಗ್ ರೋಸ್ಟ್ ಮಾಡಿರೋದು ಹಾಕ್ಕೊಳ್ಳೋಣ.
ಪ್ರೇಕ್ಷಕರೇ ನಾನು ಮಾಡಿರುವ ಈಸ್ಟರ್ ಸ್ಪೆಷಲ್ ಹೈದರಾಬಾದಿ ಎಗ್ ಕುರ್ಮಾ ಹೇಗಿತ್ತು ಅಂತ ನನ್ನ ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ಕಾಮೆಂಟ್ಸ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನನ್ನ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈ ಕಡೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ